ಚುಕ್ಕೋಡಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ರಾಜಧಾನಿ ಬೇಕರಿ ಬಳಿ ನಿಪ್ಪಾನಿ ಮುದೋಳ್ ರಾಜ್ಯ ಹೆದ್ದಾರಿ ಮೇಲೆ ಮರಳು ತುಂಬಿದ ಲಾರಿ ಹರಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶುಕ್ರವಾರ ಸಂಜೆ ನಡೆದಿದೆ. ಮೃತನನ್ನು ತಾಲೂಕಿನ ಗಿರಗಾಂವ್ ಗ್ರಾಮದ ಕಲಗೌಡ ಬಾಬುಗೌಡ ಪಾಟೀಲ್ ಗುರುತಿಸಲಾಗಿದ್ದು ಇವರ ವಯಸ್ಸು ಅಂದಾಜು 55. ಮರಳು ತುಂಬಿದ ಲಾರಿ ದೇಹದ ಮೇಲೆ ಹರಿದಿರುವುದರಿಂದ ಬೈಕ್ ಸವಾರನ ತಲೆ ಹಾಗೂ ದೇಹದ ಭಾಗಗಳು ಛಿದ್ರ ಛಿದ್ರವಾಗಿವೆ. ಬೈಕ್ ಸವಾರ ಚುಕ್ಕೋಡಿ ಪಟ್ಟಣದಿಂದ ಗಿರಗಾಂವ್ ಗ್ರಾಮಕ್ಕೆ ತೆರಳುತ್ತಿರುವಾಗ ಈ ದುರ್ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ಆರ್ಆರ್ ಪಾಟೀಲ್ ಹಾಗೂ ಪಿಎಸ್ಐ ಯಮನಪ್ಪ ಮಾಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜನನಿಬಿಡ ಪ್ರದೇಶದಲ್ಲಿ ಅಪಘಾತ ಸಂಭವಿಸಿದ್ದರಿಂದ ಸಾರ್ವಜನಿಕರು ಘಟನೆ ನೋಡಲು ಮುಗಿಬಿದ್ದಿದ್ದರು. ಸಾರ್ವಜನಿಕರನ್ನು ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು.